2020ರಲ್ಲಿ ಈ ರಾಶಿಯವರಿಗೆ ಕಷ್ಟಗಳೆಲ್ಲ ದೂರವಾಗಿ ರಾಜ ಯೋಗ ಕೂಡಿ ಬರಲಿದೆಯಂತೆ. ಅದ್ಯಾವ ರಾಶಿ ಗೊತ್ತಾ? ತಿಳಿಯಲು ಈ ವಿಡಿಯೋ ನೋಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ. ಎರಡು ಸಾವಿರದ 2019 ಮುಗಿಯುತ್ತಾ ಬಂದಿದೆ. 2020 ಶುರುವಾಗುವ ಮೊದಲೇ ಮುಂದಿನ ವರ್ಷ ಮಾಡುವ ಕೆಲಸ ಕಾರ್ಯದ ಬಗ್ಗೆ ಜನರು ಯೋಜನೆ ರೂಪಿಸಿಕೊಳ್ತಾರೆ. ಮುಂದಿನ ವರ್ಷ ಹೇಗಿರಬಹುದು ಎಂಬ ಪ್ರಶ್ನೆಯೂ ಅನೇಕರ ಮುಂದಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂದಿನ ವರ್ಷ ನಾಲ್ಕು ರಾಶಿಯವರ ಅದೃಷ್ಟ ಬದಲಾಗಲಿದೆ. 2020ರಲ್ಲಿ ಆ ರಾಶಿಯವರಿಗೆ ರಾಜಯೋಗ ಬರಲಿದೆ, ಶಕ್ತಿ ಹೆಚ್ಚಾಗಲಿದೆ, ಸಹೋದರರಿಂದ ಸಾಕಷ್ಟು ನೆರವು ಸಿಗಲಿದೆ, ಧರ್ಮದ ಕೆಲಸದಲ್ಲಿ ಆಸಕ್ತಿ ಬರಲಿದೆ. ಕುಟುಂಬ ಸದಸ್ಯರ ಜೊತೆ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವ ಅವಕಾಶ ಸಿಗಲಿದೆ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಗೌರವ ಪ್ರಾಪ್ತಿಯಾಗಲಿದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ, ಪ್ರೀತಿ ಸಂಬಂಧದಲ್ಲಿ ಬಲ ಸಿಗಲಿದೆ, ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ, ಅಡುಗೆಯಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ, ಸಾಮಾಜಿಕ ವಲಯದಲ್ಲಿ ಗೌರವ ಅಧಿಕಾರ ಹೆಚ್ಚಾಗಲಿದೆ, ವಿದ್ಯಾರ್ಥಿ ವರ್ಗದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲಿದ್ದಾರೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ. ಈ ಎಲ್ಲ ಅದೃಷ್ಟ ಮುಂದಿನ ವರ್ಷ ತುಲಾ, ಕನ್ಯಾ, ಧನು ಮತ್ತು ಮಕರ ರಾಶಿಯವರಿಗೆ ಒಲಿಯಲಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ಸ್ಟಾರ್ ಟಿವಿ. ಧನ್ಯವಾದಗಳು.